ಭಾಳ ಹೆಸರು ಮಾಡಿದಂಥ ಸೌಂದರ್ಯ ಜಗದೀಶ್ ಅವರು ಇವತ್ತು ನಮ್ಮ ಜೊತೆಗಿಲ್ಲ ಮನುಷ್ಯ ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಹಿಂಗಾದರೂ ಮಾಡಿ ಸಾಯ್ತಾರೆ ಕೋಟಿ ಕೋಟಿ ಆಸ್ತಿ ಇದ್ದರೂ ಕೂಡ ಒಂದಿಲ್ಲ ಒಂದು ಸಮಸ್ಯೆಗಳು ಇರ್ತವೆ ಭಾಳಷ್ಟು ಬಡವರು ಹೇಳ್ತಾ ಇರ್ತಾರೆ ಅಯ್ಯೋ ನನಗೆ ಅಷ್ಟು ಆಸ್ತಿ ಇದ್ದರೆ ಇಷ್ಟ ಆಸ್ತಿ ಇದ್ದರೆ ನಾನು ಯಾಕೆ ಸಾಯ್ತಿದ್ದೆ ಗುರು ನಾನು ಚೆನ್ನಾಗಿರ್ತಿದ್ದೆ ಒಳೆ ಸಂಸಾರ ಮಾಡ್ತಿದ್ದೆ ಹಾಗೆ ಇರ್ತಿದ್ದೆ ಹೀಗಿರ್ತಿದ್ದೆ ಅಂತ ಈ ಕೋಟಿ ಒಡೆಯ ಯಾಕೆ ಆತ್ಮಹತ್ಯೆನ ಮಾಡಿಕೊಂಡ ಜೆಟ್ಲಾಕ್ ನೋಡೇ ಜಲಾಕ್ತೀರಾ ಅದು ಕೂಡ ಸಾಕಷ್ಟು ಸುದ್ದಿ ಆಯ್ತು ಯಾವಾಗ ಸಕ್ಸೆಸ್ ಆಯ್ತು ಎಲ್ಲಾ ಸ್ಟಾರ್ ಗಳು ಬಂದ್ಬಿಟ್ಟು ಮಾಡ್ತಾ ಇದ್ರು ಕಷ್ಟಪಟ್ಟು ತಗೊಂಡಿರೋ ಕಡಿಮೆ ಬೆಲೆಗ್ ಮಾರೋಕ್ಕಾಗತ್ತಾ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಾಯರ್ ಮಾತ್ರ ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಬಲಿಕಾ ಮನುಷ್ಯ ಸಾಯಬೇಕು ಅಂತ ನಿರ್ಧಾರ ಮಾಡಿದ್ರೆ ಹಿಂಗಾದರೂ ಮಾಡಿ ಸಾಯ್ತಾನೆ ಭಾಳಷ್ಟು ಬಡವರು ಹೇಳ್ತಾ ಇರ್ತಾರೆ ಅಯ್ಯೋ ನನಗೆ ಅಷ್ಟು ಆಸ್ತಿ ಇದ್ದರೆ ಇಷ್ಟ ಆಸ್ತಿ ಇದ್ದರೆ ನಾನ್ಯಾಕೆ ಸಾಯ್ತಿದ್ದೆ ಗುರು ನಾನು ಚೆನ್ನಾಗಿರ್ತಿದ್ದೆ ಒಳ್ಳೆ ಸಂಸಾರ ಮಾಡ್ತಿದ್ದೆ ಹಾಗೆ ಇರ್ತಿದ್ದೆ ಹೀಗಿರ್ತಿದ್ದೆ ಅಂತ ಕೋಟಿ ಕೋಟಿ ಆಸ್ತಿ ಇದ್ದರೂ ಕೂಡ ಒಂದಿಲ್ಲ ಒಂದು ಸಮಸ್ಯೆಗಳು ಇರ್ತವೆ ಹೌದು ಯಾಕೆ ಈ ಮಾತುಗಳನ್ನು ನಾನು ಇವತ್ತು ಹೇಳ್ತಾ ಇದ್ದೀನಿ ಅಂತಂದರೆ ಬಹುಶಃ ಎಲ್ರಿಗೂ ಕೂಡ ಗೊತ್ತಿರ್ಬೋದು ಸೌಂದರ್ಯ ಜಗದೀಶ್ ನಿರ್ಮಾಪಕರು ನಿರ್ದೇಶಕರು ಭಾಳ ಹೆಸರು ಮಾಡಿದಂಥ ಸೌಂದರ್ಯ ಜಗದೀಶ್ ಅವರು ಇವತ್ತು ನಮ್ಮ ಜೊತೆಗಿಲ್ಲ ಅವರ ಕಾರ್ಗಳನ್ನು ನೋಡಿದಾಗ ಅವ್ರ ಬಂಗ್ಲೆಗಳನ್ನು ನೋಡಿದಾಗ ಅವರ ಹಸ್ತಿಗಳನ್ನು ನೋಡಿದಾಗ ಅಲ್ಲ ಯಾಕಪ್ಪ ಇವರು ಸೌಂದರ್ಯ ಜಗದೀಶ್ ಅವರು ಈ ರೀತಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ತಮ್ಮ ನಿವಾಸದಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ಈ ಸುದ್ದಿ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನಕ್ಕೆ ಕನ್ಫ್ಯೂಸ್ ಆಯಿತು ಅರೆ ಸೌಂದರ್ಯ ಜಗದೀಶ್ ಅವರು ಯಾಕಪ್ಪ ಆತ್ಮಹತ್ಯೆ ಮಾಡ್ಕೋತಾರೆ ಅವರು ಏನೋ ಒಂದು ಡಿಪ್ರೆಷನ್ಗೆ ಹೋಗಿದ್ರಾ ಏನಾದರೂ ಒಂದು ಸಮಸ್ಯೆ ಆಗಿತ್ತಾ ಅಂದರೆ ಆತ್ಮಹತ್ಯೆ ರೂಪದಲ್ಲಿ ಅವರು ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಹೌದು ಇವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಗೊತ್ತಾಯ್ತು ಭಾಳಷ್ಟು ಜನ ಪೊಲೀಸ್ ಅಧಿಕಾರಿಗಳು ಅವರು ಇವರು ಇವರೆಲ್ಲ ಜನಗಳು ಮಾತಾಡಿದಂಥ ಸಂದರ್ಭದಲ್ಲಿ ಯಾವಾಗ ವೈದ್ಯರು ಕನ್ಫರ್ಮ್ ಆಗಿ ಹೌದು ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಈ ಕೋಟಿ ಒಡೆಯ ಯಾಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡ ಸಾಕಷ್ಟು ಜನಗೆ ಇನ್ನೂ ಕೂಡ ವಿಚಾರ ನಡೀತಾ ಇದೆ ಇಲ್ಲೂ ಕೂಡ ತಿಳಿದು ಬಂದಿಲ್ಲ ಸೌಂದರ್ಯ ಜಗದೀಶ್ ಅವರು ಇದೇ ಕಾರಣಕ್ಕಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಎಲ್ಲೂ ಕೂಡ ಸುಳಿವು ಸಿಗ್ತಾ ಇಲ್ಲ ಯಾತ ಪೊಲೀಸ್ ಅಧಿಕಾರಿಗಳು ಸರ್ಚ್ ಮಾಡ್ತಾ ಇದ್ದಾರೆ ಕುಟುಂಬದ ಕುಟುಂಬಸ್ಥರು ಎಲ್ಲರೂ ಕೂಡ ಆ ಕಡೆ ಈ ಕಡೆ ಆದರೆ ಕುಟುಂಬದವ್ರು ಹೇಳ್ತಾ ಇದ್ದರು ಏನೂ ಸಮಸ್ಯೆ ಇಲ್ಲ ಮನೆಯಲ್ಲೂ ಕೂಡ ಚೆನ್ನಾಗಿದ್ದೇವೆ ಎಲ್ಲವೂ ಕೂಡ ಆಸ್ತಿ ಪಾಸ್ತಿ ಚೆನ್ನಾಗಿದೆ ಎಲ್ಲ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾ ಇದೆ ಆದರೆ ಯಾಕೆ ಇವರು ಆತ್ಮಹತ್ಯೆ ಮಾಡಿಕೊಂಡ್ರು ಬಹುಶಃ ನಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು ಸೌಂದರ್ಯ ಜಗದೀಶ್ ಅವರ ವಿಚಾರ ಅಂತ ಬಂದಾಗ ಇವರು ಕೆಲವೊಂದಿಟ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಪ್ಪು ಪಪ್ಪು ಸ್ನೇಹಿತರು ಇವೆಲ್ಲ ಸಿನಿಮಾಗಳನ್ನು ನಿರ್ಮಾಣ ಮಾಡಿರುವಂಥದ್ದು ಇವರು ಸೌಂದರ್ಯ ಜಗದೀಶ್ ಅವರು ಸಾಕಷ್ಟು ಒಂದಿಷ್ಟು ಕಾಂಟ್ರವರ್ಸಿಗಳ ಮೂಲಕ ಸುದ್ದಿ ಆಗ್ತಾಯಿದ್ರು ಆವಾಗವಾಗ ಬಟ್ ಅವರಿಂದ ಅಲ್ಲ ಅವರ ಮಗನಿಂದ ಅಂದರೆ ಅವ್ರ ಮಗ ಪಕ್ಕದ ಮನೆ ಜನರಿಗೆ ಒಂದು ಕಡೆ ನಾಯಿ ಚೂ ಬಿಡೋದು ಹಾಗೆ ಮಾಡೋದು ಹೀಗೆ ಮಾಡೋದು ಎಲ್ಲಿ ಬೇಕಾದಲ್ಲಿ ಜಗಳ ತಗೊಳ್ಳೋದು ಅಂದರೆ ಹೊಡೆಯೋದು ಬಡಿಯೋದು ಈ ರೀತಿ ಮಾಡೋದರಿಂದ ಅವ್ರ ಮಗ ಸ್ನೇಹಿತ ಒಂದು ಕಡೆ ಸುದ್ದಿ ಆಗ್ತಾಯಿದ್ರು ಅವಾಗ ಆವಾಗ ನಿರ್ಮಾಪಕರು ಜ ಸೌದರ್ಯ ಜಗದೀಶ್ ಅವರು ಸುದ್ದಿಗೋಷ್ಠಿ ಮಾಡುವ ಮೂಲಕ ಇಲ್ಲ ನನ್ನ ಮಗ ಹಾಗೆಲ್ಲ ಮಾಡೋದಿಲ್ಲ ಅವನು ಒಳ್ಳೆಯವನೇ ಬಟ್ ಏನೋ ಒಂದು ಸಮಯ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಹಾಗಾಗ್ತಾ ಇದೆ ಅಂತ ಅವರು ಆವಾಗ ಆವಾಗ ಸುದ್ದಿಗೋಷ್ಠಿಯಲ್ಲಿ ಕಣ್ಣೀರಿಡ್ತಾ ಆಯಿತು ಅದೆಲ್ಲವೂ ಕೂಡ ಒಂದು ಕಡೆ ಆದರೆ ಜಟ್ಲಾಕ್ ರಾಜಾಜಿನಗರದಲ್ಲಿ ಇರುವಂಥ ನೀವು ನೋಡೇ ನೋಡಿರ್ತೀರ ಅದು ಕೂಡ ಸಾಕಷ್ಟು ಸುದ್ದಿ ಆಯಿತು ಯಾವಾಗ ಕಾಟೇರ ಸಿನಿಮಾ ಸಕ್ಸಸ್ ಆಯಿತು ಆ ಸಕ್ಸಸ್ ಸಂದರ್ಭದಲ್ಲಿ ಎಲ್ಲ ಸ್ಟಾರ್ಗಳು ಬಂದುಬಿಟ್ಟು ಅಲ್ಲಿ ಪಾರ್ಟಿಯನ್ನು ಮಾಡ್ತಾಯಿದ್ರು ಅಂದರೆ ಸಕ್ಸಸ್ ಮೀಟಿಂಗನ್ನು ಮಾಡ್ತಾಯಿದ್ರು ಕಾಟೇರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ ಅದು ಭಾಳ ಅದ್ಭುತವಾಗಿ ಮೂಡಿ ಬಂತು ಭಾಳ ಅದ್ಭುತವಾಗಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಂಥ ಸಂದರ್ಭದಲ್ಲಿ ಒಂದು ಸಕ್ಸಸ್ ಮೀಟಿಂಗನ್ನು ಮಾಡಿದ್ರು ಅದು ಜಟ್ಲಾಗ್ನಲ್ಲಿ ಆ ಜಟ್ಲಾಕ್ನಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಸುದ್ದಿ ಆಗಿತ್ತು ಇನ್ನೋ ಜಟ್ಲಾಗೂ ಕೂಡ ಇಪ್ಪತ್ತೈದು ದಿನಗಳ ಕಾಲ ಬಂದ್ ಮಾಡಬೇಕು ಅಂತ ಒಂದು ನೋಟಿಸ್ ಕೂಡ ಜಾರಿಯಾಯಿತು ಅನ್ನೋ ಸಾಕಷ್ಟು ಅಲ್ಲಿರುವಂಥ ಸ್ಟಾರ್ಗಳಿಗೂ ಕೂಡ ಒಂದು ಕಡೆ ನೋಟಿಸ್ ಬಂದಿತ್ತು ನೀವು ಬಂದು ಠಾಣೆಗೆ ಭೇಟಿ ಆಗಬೇಕು ಅಂತ ಇದೆಲ್ಲವೂ ನೋಡಿದಾಗ ಯಾಕಂದರೆ ಈ ರೀತಿ ಒಳ್ಳೆಯ ಮನುಷ್ಯ ಒಂದು ಒಳ್ಳೆ ಒಡೆಯ ಒಳ್ಳೆ ಕೋಟಿ ಕೋಟಿ ಒಡೆಯ ಅವ್ರ ಕಾರ್ಗಳನ್ನು ಅವ್ರ ಬಂಗಲೆಗಳನ್ನು ನೋಡಿದಾಗ ಅರೇ ಏನಪ್ಪ ಬದುಕಿದ್ರೆ ಹೇಗೆ ಬದುಕಬೇಕು ನಾವು ಕೂಡ ಏನು ಕಾರ್ಗಳು ಇದೇ ಕಾರ್ ಅಂತ ಇಲ್ಲ ಅವ್ರ ಹತ್ರ ಇದೇ ಬೈಕ್ಗಳಂತ ಇಲ್ಲ ಮನೆಗಳನ್ನು ನಾವು ನೋಡಿದಾಗ ಸಾಕಷ್ಟು ಅಪಾರ್ಟ್ಮೆಂಟ್ಗಳು ಅವ್ರ ಹೆಸರಲ್ಲೇ ಇದ್ದಾವೆ ಬಡವರು ಹೇಳ್ತಿರ್ತಾರೆ ಅರೆ ನಮಗೂ ಹಿಂಗೆಲ್ಲ ಇದ್ದಿದ್ರೆ ನಾವು ಚೆನ್ನಾಗಿ ಬದುಕ್ಬೋದು ಆಗಿತ್ತು ಅಂತ ಬಟ್ ಏನೇ ಇದ್ದರೂ ಕೂಡ ಎಷ್ಟೇ ಆಸ್ತಿ ಇದ್ದರೂ ಕೂಡ ಎಲ್ಲವೂ ಶೂನ್ಯ ಅಂತಲೇ ಹೇಳ್ಬೋದು ಯಾಕಂದರೆ ಈ ಈ ಸದ್ಯದ ಪರಿಸ್ಥಿತಿಯಲ್ಲಿ ಸೌಂದರ್ಯ ಜಗದೀಶ್ ಅವರನ್ನು ನೋಡಿದಾಗ ಹೌದಪ್ಪ ಇದು ಏನೂ ಇಲ್ಲ ನಾವು ಎಷ್ಟು ಗಳಿಸಿದ್ರೂ ಕೂಡ ಎಲ್ಲವೂ ಕೂಡ ಶೂನ್ಯ ಒಂದಿಲ್ಲ ಒಂದು ದಿನ ನಾವು ಬಿಟ್ಟು ಹೋಗ್ಲೇಬೇಕು ಅಂದರೆ ಸೌಂದರ್ಯ ಜಗದೀಶ್ ಅವರು ಇತ್ತೀಚಿನ ದಿನಗಳಲ್ಲಿ ಹೆಂಗೆ ಅಂತಂದರೆ ಒಂದಿಷ್ಟು ಡಿಪ್ರೆಷನಲ್ಲಿ ಇರ್ತಾಯಿದ್ರು ಅಂದರೆ ಯಾವುದೇ ಒಂದು ಕೆಲಸಕ್ಕೆ ಹಾಕಿದರೂ ಕೂಡ ಆ ಕೆಲಸ ಒಂದು ಕಡೆ ಸಕ್ಸಸ್ ಆಗ್ತಾ ಇರಲಿಲ್ಲ ದೊಡ್ಡ ಬಿಲ್ಡರ್ ಅವರು ಕೂಡ ಅಂದರೆ ಸರಿಯಾದಂಥ ಒಂದು ಪ್ರಾಫಿಟ್ ಬರ್ತಾ ಇರಲಿಲ್ಲ ಅನಿಸುತ್ತೆ ಯಾವುದೋ ಒಂದು ಕೆಲಸ ಕೈ ಹಾಕಿದರೂ ಕೂಡ ಅದು ಸರಿಯಾಗಿ ಆಗ್ತಾ ಇರಲಿಲ್ಲ ಅಂತ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಬಟ್ ಅವರು ಯಾಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅಂತ ಇನ್ನೂ ಕೂಡ ಎಲ್ಲೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಕರಿ ಬರಿ ಹೂವು ಪೂವಗಳು ಇದ್ದಾವೆ ಅದು ಹಾಗಾಯಿತು ಇದು ಹೀಗಾಯಿತು ಇದು ಹೀಗಾಯಿತು ಅಂತ ಬಟ್ ಎಕ್ಸಾಕ್ಟಾಗಿ ಇನ್ನೂ ಕೂಡ ಯಾಕೆ ಇವರು ಆತ್ಮಹತ್ಯೆನ ಮಾಡಿಕೊಂಡ್ರು ತಮ್ಮ ಮನೆಯಲ್ಲೇ ಯಾಕೆ ಆತ್ಮಹತ್ಯೆನ ಮಾಡಿಕೊಂಡ್ರು ಸಾಕಷ್ಟು ಅಲ್ಲಿರುವಂಥ ನಿರ್ಮಾಪಕರಿಗೆ ಕೆಲವೊಂದಿಟ್ಟು ಸ್ಟಾರ್ಗಳಿಗೆ ಎಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಸೊ ಸದ್ಯದ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ತಿಳಿದು ಬರಬೇಕಾಗಿರುವಂಥದ್ದು ಯಾಕೆ ಅವರು ಆತ್ಮಹತ್ಯೆನ ಮಾಡಿಕೊಂಡ್ರು ಯಾಕಂದರೆ ಈಗಾಗಲೇ ಚಿತ್ರರಂಗ ಕೋಟಿ ಕೋಟಿ ನಿರ್ಮಾಪಕನನ್ನು ಕಳೆದುಕೊಂಡು ಆಕ್ರಂದನ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಕುಟುಂಬಸ್ಥರು ಕೂಡ ಆಕ್ರಂದನ ಮುಗಿಲು ಮುಟ್ಟಿದೆ ಅವರೂ ಕೂಡ ಸ್ನೇಹಿತ ತಂದೆ ಯಾಕಂದರೆ ಇದೇ ಒಂದೂವರೆ ಒಂದು ತಿಂಗಳಾಯಿತು ಅನಿಸುತ್ತೆ ಮಗಳು ಮದುವೆ ಮಾಡಿದರು ಭಾಳ ಅದ್ದೂರಿಯಾಗಿ ಮದುವೆಯನ್ನು ಮಾಡಿದರು ಅದು ಆದ ಒಂದು ತಿಂಗಳಲ್ಲೇ ಈ ರೀತಿ ಘಟನೆ ಒಂದು ಕಡೆ ಮಗಳು ಅಪ್ಪನನ್ನು ಕಳೆದುಕೊಂಡಿದ್ದು ಮಗ ತಂದೆಯನ್ನು ಕಳ್ಕೊಂಡಿರುವಂಥದ್ದು ಸೊ ದುಃಖ ಎಲ್ರಿಗೂ ಕೂಡ ಇರುತ್ತೆ ಯಾಕಂದ್ರೆ ಮನೆ ಸದಸ್ಯರನ್ನ ತಂದೆ ತಾಯಿಯನ್ನ ನಾವು ಕಳ್ಕೊಂಡಂತ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಎಲ್ರಿಗೂ ಕೂಡ ಗೊತ್ತಿದೆ ಬಟ್ ಸೌಂದರ್ಯ ಜಗದೀಶ್ ಅವರು ಯಾಕೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಅನ್ನೋದು ಕೂಡ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಬಟ್ ಕ್ಲಾರಿಟಿ ಸಿಕ್ಕಿದ್ಮೇಲೆ ಗೊತ್ತಾಗುತ್ತೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇದೆ ಎಸ್ ನ್ಯೂಸ್ ಕನ್ನಡ ಸುದ್ದಿ ನಿಮ್ಮದು ವೇಗ ನಮ್ಮದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ